ರೈತ ಬಂದವರೇ, ಇವತ್ತು ಡ್ರೀಮ್ ಟಚ್ ಕಂಪ್ನಿಯಿಂದ ಇವತ್ತು ನಾನು ಈ ಪ್ಲಾಟಿಗೆ ಔಷಧ ಕೊಟ್ಟಿದ್ದೇನೆ. ಬಾ ಕಮ್ಮಿ ಕಮ್ಮಿ 1.5 ತಿಂಗಳಂತ ಕಂಟಿನ್ಯೂ ಔಷಧ ಯೂಸ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಬಂದಿದೆ, ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ, ಅದರ ಬೇರ್ ಸತ್ತಕ್ಕ ಆಮೇಲೆ ಅದ್ರ ಜೊತೆಗೆ ಕಾಯಿಗಳು ಯಾವ ರೀತಿ ಬೆಳೆದ ಸ್ವಲ್ಪ ರೈತ ಬಾಂಧವರಿಂದ ಕೇಳೋಣ. ಸರ್, ನಿಮ್ಮ ಹೆಸರು? ತಮ್ಮಯ್ಯ ಮಲ್ಲಯ್ಯ ಮಠಪತಿ. ಸರ್, ಇದು ಪ್ರಾಪರ್ ಊರು ಶೆಮುಶಿ, ಅಥಣಿ ತಾಲೂಕು, ಬೆಳಗಾವಿ ಡಿಸ್ಟಿಕ್ಟ್. ಸರಿ, ನೋಡ್ಬೋದು ಅಥಣಿ ತಾಲೂಕು ಬೆಳಗಾವಿ ಡಿಸ್ಟಿಕ್ ಇವತ್ತು ನಾವು ಕೊಟ್ಟು ಒಂದು 1.5 ತಿಂಗಳಂತ ಪರಿಣಾಮ ಏನಾಗಿದೆ, ಚೇಂಜಸ್ ಏನಾಗಿದೆ? ಸರ್, ಮೊದ್ಲಾಗ ಇಲ್ಲ ಹಚ್ಚುತ್ತಾಗ ಯಾವ ರೀತಿ ಐತ್ರಿ? ಮೊದಲು ಯಾವ ರೀತಿ ಬರ್ತಿದ್ದಲ್ರಿ? ಹಾಂ ಸರ್, ಅದ ಕೂಡ ಗೊಬ್ಬರ ಹಾಕಿ ಮಾಡಿ ಅಂತ ಭಾಳ ಅಂದ್ರೆ ಈ ಬ್ಯಾಚ್ಗಿನ ಯಾವ ತೆಗೆದಿಲ್ಲ ನಾವು. ಹಾಂ ಸರ್, ಇದ ಚೆನ್ನಾಗಿ ಇಂಥ ಮಳೆಗಾಲದಾಗ ತಂದ್ರೆ 13 ಅದು ಬರ್ತೈತ್ರಿ. ಈ ಬ್ಯಾಚ್ಗೆ ನೋಡ್ಬೇಕಾದ್ರೆ ಮಳೆಗಾಲಕ್ಕಿಂತ ಬ್ಯಾಸಿ ಚಲೋ ಐತ್ರಿ. ಮಳೆಗಾಲಕ್ಕಿಂತಲೂ ಈ ಬ್ಯಾಸಿಗೆ ಚಲೋ ಐತ್ರಿ. ಸರ್, ಇವತ್ತು ಇವು ಹೊಳಿ ಬಂದಾಗ ಇಲ್ಲಿ ನೀರು ಬಂದಿದ್ದು ರೀ? ನೀರು ಬಂದ್ರೆ ಸುಮಾರು ಇಲ್ಲೊಂದು ಇದ್ರ ಮ್ಯಾಲ ಅಂದ್ರೆ ಒಂದು 15 ಫೂಟ್ ಎತ್ತರ ಐತೆ. 15 ಫೂಟ್ ನೀರು ಮ್ಯಾಗಿತ್ತು, ಕಬ್ಬೆಲ್ಲ ಹೋಗಿತ್ತು. ಸೊ ಅದ್ರ ಜೊತೆಗೆ ಇದು ಪ್ಲಾಟ್ ಎಲ್ಲ ಯಾವ ರೀತಿ ಆಗೈತ್ರಿ? ಯಾವ ಏನು ಕಬ್ಬನು ಏನು ಇದಿಲ್ಲ, ಎಲ್ಲ ಹೋಗ್ತಾ. ಸೊ ಅದನ್ನ ಹೋದ ಕೂಡಲೇ ಮುಂದಿನ ಪೀಕಿ ಚಲೋ ಬರ್ತೈತೆ ಅಂತ ಅನ್ಕೊಂಡಿದ್ರಿ? ಇಲ್ಲ ಸರ್, ನೋಡ್ಬೋದು ಸುತ್ತಮುತ್ತಲ ಇವತ್ತು ಸರೌಂಡಿಂಗ್ ಎಲ್ಲ ನೋಡ್ರಿ, ಒಂದೇ ಟೈಪ್ ಇವತ್ತು ಕಾಯಿ ಇದೆ. ಸರ್, ಇವತ್ತು ಸ್ಟಾರ್ಟಿಂಗ್ ಇಟ್ಕೊಂಡು ಔಷಧ ಚಾಲು ಮಾಡಿದಾಗ ಈಗ ಬೇರು ಅದ್ರ ಗಂಟು ನೋಡ್ಬೋದು ಸರ್, ರೈತ ಬಂದರೆ. ಸೊ ರೈತರ ಗಂಟು ನೋಡ್ಬೋದು, ಈ ಕಾಯಿ ನೋಡ್ರಿ. ಸೊ ಕಮ್ಮಿ ಕಮ್ಮಿ ಒಂದು ಸಿಂಗಲ್ ಒಂದ ಹಿಡೀನ್ರಿ. ಸೊ ಕಮ್ಮಿ ಕಮ್ಮಿ ನೋಡ್ರಿ, 150 ರಿಂದ 700 ಕಾಯಿಗಳನ್ನ 800 ಕಾಯಿಯಿಂದ ಆರಾಮ್ಸೆ ಕಾಣ್ತಾ ಇದಾರೆ. ಸೊ ಇದೇ ರೀತಿ ನಾವು ಬಹಳಷ್ಟು ಡೆವಲಪ್ಮೆಂಟ್ ಹೋಗೋದು. ಸರ್, ಸ್ಟಾರ್ಟಿಂಗ್ ಇರ್ಕೊಂಡು ಏನ್ ಮಾಡಿದ್ರಿ ಡ್ರೀಮ್ ಟಚ್ ಕಂಪ್ನಿಯಿಂದ? ಸ್ಟಾರ್ಟಿಂಗ್ ಅಂದ್ರ ಹಚ್ಚಿ ಬೆಳಕ ಕಾಳ ಹಚ್ಚಿ ಬೆಳಕ 15-20 ಇಷ್ಟು 20 ಇಂಚಿಂಗ್ ಮಾಡಿದ್ದೀರಿ. ಅದ್ರ ಯಾವ್ಯಾವ ಯೂಸ್ ಮಾಡಿದ್ರಿ ಡ್ರಿಂಚಿಂಗ್ ಒಳಗ್ರಿ? ಡ್ರಿಂಚಿಂಗ್ ಅಂದ್ರ ಇದು ಸಾಯಿಲ್ ಟ್ರೀಟ್ಮೆಂಟ್ ಎಲ್ಲ ಮಾಡಿದ್ರಿ. ಓಕೆ, ಆಮೇಲೆ ಸ್ಪ್ರೇ ಯಾವ್ದು ತಗೊಂಡಿರಿ? ಒಂದ್ ಸ್ಪ್ರೇ ಮಾಡಿದ್ರಿ. ಒಂದ್ಸಲ ಸ್ಪ್ರೇ ಮಾಡ್ಕೊಂಡಿರಿ? ಸ್ಪ್ರೇ ಮಾಡಿದ್ರೆ ಒಂದ್ ಸ್ಪ್ರೇ ಮಾಡಿಸಿತ್ತಂದ್ರೆ ಈಗ ಒಂದ್ ನೀರ್ ಹಾಕಿ ಈಗ ಒಂದ್ 4 ವಾರ ಸ್ಪ್ರೇ ಮಾಡಿ. ಹಾಂ ಸರ್, 4 ಸಲ ಸ್ಪ್ರೇ ರೀ. ಒಂದ್ ಸರ್, ಸ್ಟಾರ್ಟಿಂಗ್ದಾಗ ಹೂ ಯಾವ ರೀತಿ ಬಿಡಾತಿದ್ರಿ? ಹೂ ಚಲೋ ಬಿಟ್ಟಿದ್ರಿ, ಫುಲ್ ಹೂ ರೀ. ಕಮ್ಮಿ ಗಿಡ ತುಂಬಾ ಹೂನ ಕಾಣದಿದ್ದು ರೀ? ಹೂನ ಕಾಣ. ಹಾಂ ಸರ್, ಇವತ್ತು ಕಾಯಿ ಯಾವ ರೀತಿ ಇದಾವ್ರಿ ನೋಡ್ಬೋದು ರೈತರು ಬಂದರೆ? ಇವತ್ತೊಂದು ಕಾಯಿ ಒಂದ್ ಸ್ವಲ್ಪ ಹಣ್ಣು ಹೊಡೆಯಾಕ್ತೈತ್ರಿ. ಈಗ ಹಣ್ಣು ಹೊಡೆಯಕ್ ಸ್ಟಾರ್ಟ್ ಆಗಿದ್ದಾರೆ. ಈಗ ಹಳಗಾಲದಿಂದ ಕಾಯಿ ಬಂದಿದ್ದಾರೆ ಪರಿಣಾಮ. ಸೊ ಹೆಂಗ ಅನ್ಸಾದ ನಿಮಗೆಲ್ಲ, ಇದು ಹೆಂಗ ಅನ್ಸಾದೈತ್ರಿ? ಈ ಪ್ಲಾಟ್ ನೋಡಂತ ಈ ಖುಷಿ ಅನ್ಸಾದೈತ್ರಿ? ಹೆಂಗಿದೆ? ಚಲೋ ಐತ್ರಿ. ಈಗ ಆದಿಮೇಲೆ ನಾವು ಮಂದೆಲ್ಲ ನಮ್ಮನ್ನ ಕೇಳತ್ತಾರೆ ಏನ್ ಮಾಡಿದ್ವಿ ಏನಿಲ್ಲ ಅಂತ ಹೇಳಿ ನಾವು ಹೇಳ್ರಿ. ಮತ್ತೆ ಅದನ್ನ ಹೇಳ್ಬೇಕು, ಇದು ಎಷ್ಟು ರೈತರಿಗೆ ಹೇಳಿದ್ರಿ ಇದ್ರ ಬಗ್ಗೆ ನೋಡಿದವ್ರೆಲ್ಲ ಏನ್ ಅನ್ನತ್ತಾರೆ? ಬಾಳ ಎಲ್ಲಾ ಚಲೋ ಬಂದಿತ್ತಾರೆ. ಪೂರ ಮತ್ತೆ ಏನೇನು ಮಾಡಿದೆ ಇನ್ನೊಂದ್ 3 ಪ್ಲಾಟ್ ನಾ ಮಾಡಿಕೊಟ್ಟೆ. ಎಸ್, ಧನ್ಯವಾದ. ಜೊತೆಗೆ ಎಷ್ಟು ಈಗ ಕಮ್ಮಿ ಕಮ್ಮಿ ಎಷ್ಟು ರೈತರಿಗೆ ಹೇಳಿದ್ರಿ ಹಿಂಗ ನಮ್ಗೆ ಎಷ್ಟು ಚೆನ್ನಾಗಿ ಇಳುವರಿ ಬಳತೈತಂತ್ರಿ? ಹಾ ಸರ್, ಅಲ್ಲ ಈಗ ಇಳುವರಿ ಏನು ಯಾವ ರೀತಿ ಬೆಳ್ತದಲ್ಲ ಅದು ಎಷ್ಟು ಜನಕ್ಕೆ ಹೇಳ್ತದ್ರಿ ಈಗ ನಿಮ್ಗೆ ಕಮ್ಮಿ ಕಮ್ಮಿ? ಭಾಳ ಕೇಳಾರ, ಭಾಳ ಅಂದ್ರೆ 100-104 ಮಂದಿನೂ ಕೇಳ್ತಾರೆ. ಹಾ, ಇದು ರೋಡ್ ಮೇಲೆ ನೋಡ್ಬೋದು ರೈತರು ಬಂದರೆ, ನೋಡ್ಬೋದು ರೈತ ಬಂದರೆ. ಇವತ್ತು ರೋಡ್ ಮ್ಯಾಗ ಪ್ಲಾಟ್ ಅದ, ಯಾವ್ರೆ ಬೇಕಂದ್ರು ಶೇಗುಶಿಗೆ ಬಂದ ರೋಡ್ ಮ್ಯಾಗೆ ನಿಂತು ನೋಡ್ಕೊಂಡು ಹೋದ್ರು ಇವತ್ತು ಯಾವ ರೀತಿ ಚೇಂಜಸ್ ಆಗಿತ್ತು ಅನ್ನೋ ಕ್ಲಿಯರ್ ಕಾಣಿಸ್ತದ್ರಿ. ಸರ್, ನಿಮ್ಮ ಮೊಬೈಲ್ ನಂಬರ್ ಒಂದು ಸ್ವಲ್ಪ ತಿಳಿಸ್ತೀರಿ ರೈತ ಬಂದವ್ರಿಗೆ? 999-3999-4040. ಸರ್, ಇವತ್ತು ರೈತ ಬಾಂಧವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ. ಇವತ್ತು ಇಂಟ್ರೊಡಕ್ಷನ್ ಕೂಡ ಅವರು ಯಾವ ರೀತಿ ಯೂಸ್ ಮಾಡಿದ್ದಾರೆ ಅಂತ ಸ್ವತಃ ಅವ್ರಿಗೆ ನೀವೇ ಫೋನ್ ಹಚ್ಚಿ ಕೇಳ್ಕೊಬೋದು. ಧನ್ಯವಾದಗಳು ಸರ್.